ಸ್ಮೋಕಿಂಗ್ ಆ್ಯಂಡ್ ನೋ 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 ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಎಷ್ಟು ಮೂವಿಗಳಾಗಿ ಹೇಳೋರೆ, ಆದರೆ ಬಿಟ್ರ ನಾವು ಹೇಳಿದ್ರೆ ಬಿಡ್ತಿರೇನು? ನಿಮ್ಮ ಇಷ್ಟಗಳು ನಿಮ್ಮದು. ಸರಿ, ಕ್ಯಾಮ್ರಾಮ್ಯಾನ್ ರಾಜ್, ಆ್ಯಕ್ಷನ್. ಅಣ್ಣ, ಇಲ್ಲಿ ಬ್ಯಾಚುಲರ್ಗೆ ರೂಮ್ ಸಿಗ್ತದ ಅಣ್ಣ? ಇಲ್ಲ ಇಲ್ಲ, ಇಲ್ಲಿ ಬ್ಯಾಚುಲರ್ಸ್ಗೆ ರೂಮ್ ಇಲ್ಲ. ಹಾಂ, ಥ್ಯಾಂಕ್ ಯು ಅಣ್ಣ. ಸರ್ 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 ಹೇಳಮ್ಮ. ಸರ್, ಬಾಡಿಗೆಗೆ ಮನೆ ಬೇಕು ಸರ್. ಹಾಂ, ಫ್ಯಾಮಿಲಿನ ಸರ್? ಬ್ಯಾಚುಲರ್ಸ್. ಎಷ್ಟು ಜನ ಇರ್ತೀರಾ ಸರ್? ಇಬ್ಬರು ಇರ್ತೀರಿ ಸರ್. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಜಾಬ್ ಟ್ರಯಲ್ ಸರ್. ಇಷ್ಟಕ್ಕೂ ನೀವೇನು? ಇಷ್ಟಕ್ಕೂ ನೀನೇನಪ್ಪ, ತಪ್ಪು ತಿಳ್ಕೊಬೇಡ, ನಮ್ಮವ್ರಿಗೆ ಕೊಡಬೇಕು ಅನ್ಕೊಂತ ಇದ್ದೀನಿ, ಯಾಕಂದರೆ ನಂಬಿಕೆ ಇರುತ್ತೆ. ಹಾಯ್ ಮಚಾ. ಏನು ಬಿಜಿ ಆಗಿಬಿಟ್ಟಿದೆ, ಕಾಣಿಸೋದೇ ಇಲ್ಲ. ಅದೇನಿಲ್ಲ ಮಚಾ, ಮಚಾ ಒಂದೇ ಒಂದು ಸ್ಮಾಲ್ ಹೆಲ್ಪ್ ಮಚಾ. ಅದೇನು ಮಚಾ? ಮಚಾ ರೂಮ್ ಸಿಗೋ ತುಂಬ ಕಷ್ಟ ಆಯ್ತು ಬಚ್ಚೆ, ಟೂ ಡೇಸ್ ನಿಮ್ಮ ರೂಮಲ್ಲಿ ಇರ್ತೀನಿ ಬಚ್ಚೆ, ರೂಮ್ ಸಿಕ್ಕ ತಕ್ಷಣ ಹೊರಡ್ತೀನಿ ಬಚ್ಚೆ, ಪ್ಲೀಸ್ ಬಚ್ಚೆ. ಅಂದರೆ ರೂಮಲ್ಲಿ ಇರೋರೆಲ್ಲ ನಮ್ಮವರೇ, ಅವ್ರು ಸ್ವಲ್ಪ ಫೀಲಿಂಗ್ ಇದೆ ಅಷ್ಟೇ, ಆದರೂ ಆ ಕ್ಯಾಸ್ಟ್ ಫೀಲಿಂಗ್ ನನಗಿಲ್ಲ. ಯಾಕಂದರೆ ಅವ್ರು ಬೈಕೊಂತಾರೆ, ಏನು ಅನ್ಕೊಂಬೇಡ ಪ್ಲೀಸ್. ಹೇ ಪರವಾಗಿಲ್ಲ ಪರವಾಗಿಲ್ಲ, ಏನು ಪರವಾಗಿಲ್ಲ, ಓಕೆ ಬಾಯ್ ಮಚ್ಚ. ಹಲೋ, ಹೇಳಿ ಮಚ್ಚ. ನಮ್ಮ ಅಣ್ಣನ ಕಂಪ್ನಿಯಲ್ಲಿ ವೇಕೆನ್ಸಿ ಖಾಲಿ ಐತೆ, ನಾನು ಹೇಳಿದ್ದೀನಿ ಹೋಗಿ ಮಗು. ಎಲ್ಲಿ ಮೀಟ್ ಆಗ್ತಾರೆ ಬಚ್ಚೆ? ನಾನು ನಂಬರ್ ಕೊಡ್ತೀನಿ, ಒಂದ್ಸರಿ ಹೋಗಿ ಬಾ ಅಲ್ಲಿ. ಹೌದಾ ಮಚ್ಚ, ಥ್ಯಾಂಕ್ಸ್ ಮಚ್ಚ, ಥ್ಯಾಂಕ್ ಯು ಸೋ ಮಚ್ ಮಚ್ಚ. ಅಣ್ಣ ಹಾಯ್. ಯಾರು ಮಗುನಾ? ತೇಜ್ ನಿಮಗೆ ಹೇಳಿದ್ನು, ಕುತ್ಕೊಳ್ಬೇಕು. ನಮ್ಮ ಕಂಪ್ನಿಯಲ್ಲಿ ಬೇಜಾನ್ ವೇಕನ್ಸಿ ಇದೆ, ನಾವು ಎಷ್ಟು ಹೇಳಿದ್ರೆ ಅಷ್ಟು, ನೀನು ಟೆನ್ಷನೇ ತೊಗೋಬೇಡ. ಅಣ್ಣ ಇದು ನನ್ನ ರೆಸ್ಯೂಮ್ ಅಣ್ಣ, ಟೂ ಇಯರ್ಸಿಂದ ತಿರುಗ್ತಾ ಇದ್ದೀನಿ ಅಣ್ಣ, ಯಾರೂ ಜಾಬ್ ಕೊಡ್ತಾ ಇಲ್ಲ ಅಣ್ಣ. ಎಸ್ ಎಲ್ ಸಿನಲ್ಲಿ 90%, ಇಂಟರ್ನಲ್ಲಿ 85% ಅಣ್ಣ. ನೋಡ್ತಮ್ಮ, ಈ ಕಾಲದಾಗ ಫಸ್ಟ್ ಕ್ಲಾಸ್ ಇಲ್ಲದೆ ಯಾರೂ ಪಾಸ್ ಆಗ್ತಾ ಇಲ್ಲ, ಇದೆಲ್ಲ ಇವಾಗ ಕಾಮನ್ನು. ನೀನು ಮ್ಯಾಟ್ರಿಕ್ ಬಾ, ನೀನು ನಮ್ಮ ಕ್ಯಾಸ್ಟೇನಾ? ಓಕೆ, ನಾನು ತೇಜ್ ಹೇಳ್ತೀನಿ ಕಾಲ್ ಮಾಡೋಕ್ಕೆ. ಅಣ್ಣ ಇಷ್ಟೊತ್ತು ವೇಕೆನ್ಸಿ ಖಾಲಿ ಇತ್ತು ಅಂತ ಹೇಳಿದ್ರೆ? ಹಾಂ, ಇನ್ನ ಟೈಮ್ ಇದೆ ರಿಟರ್ನ್ ಮಾಡೋಕ್ಕೆ, ಹೇಳ್ತೀನಿ. ನಾನು ತೇಜ್ಗೆ ಹೇಳ್ತೀನಿ ಬಿಡು, ಕಾಲ್ ಮಾಡಿ. ಓಕೆ ಬಾಯ್ ಅಣ್ಣ. ಓಕೆ ಟ್ಯಾಂಕ್ಸ್ ಅಣ್ಣ. ಹಲೋ. ಏನೋ ಏನಂದ ಕಳಿಸ್ತೀಯಾ? ನಮ್ಮ ಕ್ಯಾಸ್ಟನ್ನು ನಾವು ಲಿಫ್ಟ್ ಮಾಡ್ಕೋಬೇಕು, ನಿನ್ನ ಸತಿ ಬೇರೆ ಕ್ಯಾಸ್ಟನ್ನು ಕಳಿಸಿದೀಯಾ, ಚೆನ್ನಾಗಿರಲ್ಲ. ಏನಕ್ಕೆ ವಾಟ್ಸಪ್ ಮಾಡಿರೋದು? ಮಾಡಬೇಡ ಸರಿನಾ? ಅಂದರೆ ರೂಮಲ್ಲಿ ಇರೋರೆಲ್ಲ ನಮ್ಮವರೇ. ಏನಾಯ್ತು ನಿನ್ ಜಾಬ್? ಮತ್ತೆ ಹೋಯ್ತು. ನಮ್ಮ ಮನೇಲಿ ಪ್ರೆಷರ್ ಜಾಸ್ತಿ ಆಗ್ತಿದೆ, ಬಂದ್ ಮಾತಾಡು. ಯಾರಿಗಮ್ಮ ತಾಯೇ? ನಮ್ಮ ಅಣ್ಣನ್ಗೆ. ಸರಿ ಬಿಡು. ಪಾರ್ಕಲ್ಲೇ ಇಷ್ಟೊಂದು ಜನ ಬಿಟ್ಟು ನೀನು ನನ್ನೇ ಬಂದು ಮಾತಾಡ್ತಿದ್ದೆ, ನೀನು ನನ್ನ ತಂಗಿ ಲವರೇ ಆಗಿರ್ತೀಯ, ನಿನ್ನ ಹೆಸರು ಮುಬ್ಬುನೇ ಆಗಿರುತ್ತೆ, ಬಾ ಕೂತ್ಕೋ. ಕಡಲೆ ಬೀಜ ನಾನು ತಿಂತೀಯಾ?
ಇಲ್ಲ ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ. ಸೋಷಲ್ ಮೀಡಿಯಾ, ಫೇಸ್ಬುಕ್ಕು, ವಾಟ್ಸಪ್ಪು ಬಂದಮೇಲೆ ಹುಡುಗರಿಗೆ ಧೈರ್ಯ ಬೆಜ್ಜಾನಿದೆ. ಡೈರೆಕ್ಟ್ ಹುಡುಗಿಯರನ್ನೇ ಬಂದು ಮಾತಾಡ್ಸೋ ರೇಂಜಿಗಿದ್ದಾರೆ. ಇವೆಲ್ಲ ಅಲ್ಲ ಅಣ್ಣ, ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ. ನಾನು ನಿಮ್ಮ ತಂಗಿ 3 ವರ್ಷದಿಂದ ಡೀಪ್ ಲವ್ವಲ್ಲಿ ಇದ್ದೀನಿ. ನಾನು ಬಿಟೆಕ್ ಮಿರಿಟಲ್ಲಿ ಪಾಸ್ ಆಗಿದ್ದೀನಿ. ಈ ಜನ್ರೇಷನಾಗ ಕೆಲಸ ಹುಡ್ಕೋದು ಅದೇ ಆಗಿದೆ. ಒಂದೇ 1 ವರ್ಷ ನನಗೆ ಟೈಮ್ ಕೊಡಿ, ಜಾಬ್ ಹೊಡೆದ್ಬಿಡ್ತೀನಿ. ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೊತೀನಿ ಪ್ಲೀಸ್. ಕೆಲಸದೆಲ್ಲ ಏನಿದೆ ಬಿಡಪ್ಪ, ನಮ್ಮದೇ ಬೆಜ್ಜನ್ ಕಂಪ್ನಿಗಳಿದೆ, ಅದರಲ್ಲಿ ಯಾರಿಗೋ ಒಬ್ರಿಗೆ ಮಾತೇಳಿ ಕೆಲಸ ಕೊಡಿಸ್ಬೋದು. ಇಷ್ಟಕ್ಕೋ ನೀನೇನು ಹಂಗಲ್ಲಪ್ಪ, ಇಷ್ಟಕ್ಕೂ ನಿನ್ನ ಜಾತಿ ಯಾವುದು ಅಣ್ಣ? ಒಂದಿಯರ್ ಟೈಮ್ ಕೊಡೋಣ, ಒಂದಿಯರ್ ಟೈಮ್ ಕೊಡೋಣ. ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಅರ್ಥ ಆಗಿರಲ್ಲ. ನಿನ್ನ ಕ್ಯಾಸ್ಟ್ ಏನು? ವಾ, ನಮ್ಮ ರಿಲೇಷನ್ಸ್ ಬಗ್ಗೆ ಹೇಳ್ಕೊಬೇಕಲ್ಲ. ನಿನ್ನ ಕ್ಯಾಸ್ಟ್ ಏನು? ಏನು ಮಾತಾಡ್ತಾ ಇದೆಯಲ್ಲ ಒಳ್ಳೆಗೆ ಬಾಲ್, ಏನಾಯ್ತು ಬೋಡಿ ಕ್ಯಾಸ್ಟಲ್ಲಿ? ಎಷ್ಟು ಪ್ರೇಮಿಗಳು ಕಿತ್ತಲಾಡ್ತವ್ರೆ, ಎಷ್ಟು ಪ್ರೇಮಿಗಳು ಸತ್ತವ್ರು ಗೊತ್ತಾ? ರಿಸರ್ವ್ ಅಲ್ಲದ ರಿಸರ್ವ್ ಗಾಂಡೀಸ್ಗೆ ಉದ್ಯೋಗಗಳು ಸಿಗ್ತವೆ, ಒಳ್ಳೆ ಒಳ್ಳೆ ಉದ್ಯೋಗಗಳು ಮಾಡೋದ್ರಿಂದ ಏನು ಲಾಭನೋ? ಇನ್ನು ಕ್ಯಾಸ್ಟ್ ಅಂತ ಕಿತ್ತಲಾಡ್ನಿ ಅಂತ ನನ್ನ ಮಕ್ಕಳವ್ರೆ. ಈಗಾದರೆ ಯಾವಾಗ ನಮ್ಮ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗೋದು? ನಿನ್ನಂಥ ಲೋಫರ್ಸ್ ಇರೋ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಆಗೇ ಇದ್ಬಿಡ್ತದೆ. ಒಪ್ಕೋತೀನಿ ಕ್ಯಾಸ್ಟಿಂದ ಎಷ್ಟೋ ಅನ್ಯಾಯಗಳು ಅಕ್ರಮಗಳು ನಡೀತು ಅಂದರೆ, ಆದರೆ ಟ್ರೆಂಡ್ ಚೇಂಜ್ ಆಗ್ತಾ ಬರ್ತದೆ. ಇವತ್ತು 4G ನಾಳೆ 5G, ಆದರೆ ನಮ್ಮ ಮೈಂಡ್ ಸೆಟ್ LKG. ಕೇರಳದಲ್ಲಿ 80% ಕ್ಯಾಸ್ಟ್ ಅನ್ನೋ ಕಾನ್ಸೆಪ್ಟ್ ಎತ್ಕೊಂಡು ಕೆರೆದಾಗ ಹಾಕೋರು, ಆದರೆ ಅವ್ರ ಕಾಲ್ ಕೆಳಗಡೆ ನೀರು ಕುಡಿ, ಇಲ್ಲ ಅಂದ್ರೆ ಅವ್ರು ರುಚಿ ಕೊಡಿ. ವಿ ಆರ್ ಎಜುಕೇಟೆಡ್, ವಿ ಹ್ಯಾವ್ ಟು ಎಜುಕೇಟ್ ಅದರ್ಸ್. ಒಂದು ಎಜುಕೇಟೆಡ್ ಕ್ಯಾಂಡಿಡೇಟ್ ಆಗಿ ನೀನು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇಲ್ಲ. ಥ್ರೂ ಕ್ಯಾಸ್ಟ್ ಅಂದರೆ ದುಡ್ಡು ಹೇಳ್ಕೊಳ್ಳೋದಲ್ಲೋ ಪ್ರೀತಿ, ಒಂದು ಕ್ಯಾಸ್ಟ್ ಕ್ವಾಲಿಫಿಕೇಶನ್, ಒಂದು ಕ್ಯಾಸ್ಟ್ ಎಜುಕೇಷನ್, ಒಂದು ಕ್ಯಾಸ್ಟ್. ಅದು ಬಿಟ್ಟು ನೀನು ಸೊಸೈಟಿಯಲ್ಲಿ ಹೇಳ್ಕೊಳ್ಳೋದಲ್ಲೋ ಕ್ಯಾಸ್ಟ್ ಅಂದರೆ ಈ ನಡುವೆ ಔಟ್ ಆಫ್ ಇಂಡಿಯಾ ಹೋಗಿ ಅಲ್ಲೂ ಕೂಡ ಕ್ಯಾಸ್ಟ್ ಅನ್ನೋ ಫೀಲಿಂಗ್ ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲ ಸೊಸೈಟಿ ಚೇಂಜ್ ಆಗಿಲ್ಲ, ಡೆಮೋಕ್ರಸಿ ಚೇಂಜ್ ಆಗಿಲ್ಲ ಅಂತ ಹೇಳೋದಲ್ಲ. ಫಸ್ಟ್ ನೀನು ಚೇಂಜ್ ಆಗು, ನಿನ್ನ ಗುಣಕ್ಕಿಂತ ನಿನ್ನ ಗುಣ ಮುಖ್ಯದು. ಮೈಂಡ್ ಇಟ್, ಫಕ್ ದಿ ಕ್ಯಾಸ್ಟ್ ಸಿಸ್ಟಮ್. ನೋಡ್ರೋ, ಇವಾಗಲೇ ಭಾಷೆ ರಾಜ್ಯ ನಗರ ಅಂತ ಬೇರೆಯವರಾಗಿದ್ದೀರಾ, ಕ್ಯಾಸ್ಟ್ ಹೆಸರು ಹೇಳ್ಕೊಂಡು ಬೇರೆ ಕಿತ್ತಲಾಡೋದಾ? ಏನಿದ್ರು ಮನೆಯಲ್ಲಿ ಇಕ್ಕೊಳ್ಳೋಣ, ಆಚೆಗೆ ಬಂದರೆ ವಿ ಆರ್ ಓನ್ಲಿ 1 Indians. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಒಂದು ಇರ್ತದೆ ಗಂಟೆ, ಅದನ್ನು ಲಾಂಗ್ ಪ್ರೆಸ್